ಸೊ ಶ್ರಾವಣ ಮಾಸದಲ್ಲಿ ಎಚ್ಚರ ತಪ್ಪಿದ್ರೆ ಕಂಟಕ ಎದುರಾಗೋದು ಫಿಕ್ಸ್, ಅದನ್ನ ತಡೆಯೋದಕ್ಕಾಗಲ್ಲ. ಸೊ ಮಹಾಲಕ್ಷ್ಮಿ ಹಬ್ಬಕ್ಕೆ ಮೆಗಾ ಪ್ಲಾನ್ ಈಗ ರೆಡಿ ಆಗಿದೆ. ಬಿಬಿಎಂಪಿ, ಡಿಸಿ, ಪೊಲೀಸ್ ಕಮಿಷನರ್ ಸಹಯೋಗದಲ್ಲಿ ವಿಶೇಷ ತಂಡ ರಚನೆಯಾಗಿದೆ. ಶೇಕಡಾ 2ರಷ್ಟು ಸೋಂಕು ಪ್ರಮಾಣ ಬಂದರೆ ಕಠಿಣ ಕ್ರಮ ಫಿಕ್ಸ್. ಶೇಕಡಾ 40ರಷ್ಟು ಆಕ್ಸಿಜನ್ ಬೆಡ್ಗಳು ಭರ್ತಿಯಾದರೂ ಕೂಡ ಲಾಕ್ನ ನಿಯಮಗಳು ಬೆಂಗಳೂರಲ್ಲಿ ಜಾರಿಗೆ ಬರೋದರಲ್ಲಿ ಅನುಮಾನ ಇಲ್ಲ. ಸೊ ಈ ಶ್ರಾವಣ ಮಾಸ ಮತ್ತು ಸಾಲು ಸಾಲು ಹಬ್ಬಗಳೇನಿದೆ ಇದು ನಿರ್ಧಾರ ಮಾಡುತ್ತೆ ಬೆಂಗಳೂರಿನಲ್ಲಿ ಮುಂದಿನ ದಿನಗಳು ಹೇಗಿರುತ್ತೆ ಅನ್ನೋದನ್ನು. ಹಬ್ಬಗಳ ಮೇಲೆ ಬಿಬಿಎಂಪಿ ನಿಗಾ ವಹಿಸ್ಲಿಕ್ಕೆ ಮುಂದಾಗ್ತಾ ಇದೆ. ವಿಶೇಷ ತಂಡ ರಚನೆ ಮಾಡಿಕೊಂಡು ಮಹಾಲಕ್ಷ್ಮಿ ಹಬ್ಬಕ್ಕೆ ಖರೀದಿ ವೇಳೆ ಜನಸಂದಣಿ ಸೃಷ್ಟಿಯಾಗುತ್ತೆ, ಅದು ಸಹಜವಾಗಿ ಗೊತ್ತಿರೋದೆ. ಬಟ್ ಅದನ್ನು ತಡೆಯೋದು ಹೇಗೆ, ಅದಕ್ಕೆ ಬಿಬಿಎಂಪಿ ಯಾವ ರೀತಿ ಪ್ಲ್ಯಾನ್ ಮಾಡ್ತಾ ಇದೆ, ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋಂಥದ್ದು ನೋಡಬೇಕು. ಇಲ್ಲಿ ನಿರ್ಲಕ್ಷ್ಯ ವಹಿಸಿದ್ರೇ ಬೆಂಗಳೂರಿಗೆ ಮತ್ತೆ ಕಠಿಣ ದಿನಗಳು ಎದುರಾಗುತ್ತೆ. ಸೊ ಈ ದಿನಗಳನ್ನು ಬಹಳ ಎಚ್ಚರಿಕೆಯಿಂದ ಎದುರಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಜನಸಂದಣಿಯನ್ನು ತಡಿಬೇಕು ಅಂತ ಬಿಬಿಎಂಪಿ ಹೊಸ ಪ್ಲ್ಯಾನ್ ಮಾಡ್ತಾ ಇದೆ. ಸೂಪರ್ ಮಾರ್ಕೆಟ್ನ ರೀತಿಯಲ್ಲಿ ನಿಯಮ ಜಾರಿ ಮಾಡೋದು. ಈಗ ಸೂಪರ್ ಮಾರ್ಕೆಟ್ಗಳಲ್ಲಿ ಯಾವ ರೀತಿ ಸಿಸ್ಟಮ್ ಜಾರಿಯಲ್ಲಿದೆ ಅದೇ ನಿಯಮಗಳನ್ನು ಮಾರ್ಕೆಟ್ಗಳಿಗೆ ಅಳವಡಿಕೆ ಮಾಡುವಂಥ ಯೋಚನೆಯನ್ನು ಸದ್ಯ ಈಗ ಮಾಡಿಕೊಂಡಿದ್ದಾರೆ. ಈ ಪ್ಲ್ಯಾನ್ನ ಭಾಗ ಅದು. ಯಾವ ರೀತಿ ಒನ್ ಬೈ ಒನ್ ಹೋಗ್ತಾರೆ ಸೂಪರ್ ಮಾರ್ಕೆಟ್ನಲ್ಲಿ ಆ ವ್ಯವಸ್ಥೆ, ಒಳಗೆ ಹೋದ ಗ್ರಾಹಕರು ಹೊರಗೆ ಬರಬೇಕು. ಈಗ ಖರೀದಿಯಲ್ಲಿ ನಿರತರಾಗಿರುವಂಥ ಗ್ರಾಹಕರೇನಿರ್ತಾರೆ ಅವರು ಖರೀದಿ ಮುಗಿಸಿ ಹೊರಗೆ ಬಂದ ನಂತರ ಉಳಿದ ಮತ್ತಷ್ಟು ಗ್ರಾಹಕರಿಗೆ ಅವಕಾಶ ಮಾಡಿಕೊಡೋದು. ಒಳಗೆ ಗ್ರಾಹಕರಿದ್ದಾಗಲೇ ಮತ್ತಷ್ಟು ಗ್ರಾಹಕರನ್ನು ಬಿಡಬಾರ್ದು ಅಂತ, ಒಳಗಿದ್ದವರು ಹೊರಗೆ ಬಂದ ನಂತರ ಆ ಬಳಿಕ ಬೇರೆ ಗ್ರಾಹಕರನ್ನು ಒಳಗೆ ಕಳುಹಿಸಬೇಕು ಅನ್ನೋದು. ಸೊ ಸೂಪರ್ ಮಾರ್ಕೆಟ್ನಲ್ಲಿ ಯಾವ ರೀತಿ ಈಗ ಈ ನಿಯಮ ಜಾರಿಯಲ್ಲಿದೆ ಇದೇ ನಿಯಮವನ್ನು ಮಾರ್ಕೆಟ್ಗಳಿಗೂ ಕೂಡ ಅನ್ವಯ ಆಗೋ ಹಾಗೆ ನಿಗಾ ವಹಿಸಬೇಕು ಅನ್ನುವಂಥದ್ದು ಬಿಬಿಎಂಪಿಯ ಪ್ಲ್ಯಾನ್ನ ಭಾಗವಾಗಿದೆ. ಬಿಬಿಎಂಪಿ, ಡಿಸಿ ಮತ್ತು ಪೊಲೀಸ್ ಆಯುಕ್ತರ ಸಹಯೋಗದಲ್ಲಿ ವಿಶೇಷ ತಂಡ ಕೂಡ ರಚನೆ ಆಗಿದೆ. ಪ್ರಮುಖವಾಗಿ ಈ ಹಬ್ಬಗಳ ಸಂದರ್ಭದಲ್ಲಿ, ಹತ್ತಿರದಲ್ಲಿರೋದು ಸದ್ಯಕ್ಕೆ ವರಮಹಾಲಕ್ಷ್ಮಿ ಹಬ್ಬ, ಆ ಸಂದರ್ಭದಲ್ಲಿ ಜನಸಂದಣಿಯನ್ನು ತಡೆಯೋದಕ್ಕೆ ಅದು ಕೂಡ ಪ್ರಮುಖವಾಗಿ ಮಾರ್ಕೆಟ್ನಂಥ ಸ್ಥಳಗಳಲ್ಲಿ ವಿಶೇಷ ತಂಡ ರಚನೆ ಮಾಡಿಕೊಂಡಿದ್ದಾರೆ. ಮತ್ತು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದಕ್ಕೆ ಈ ಥರ ಪ್ಲ್ಯಾನ್ಗಳನ್ನು ಮಾಡಿಕೊಂಡಿದ್ದಾರೆ. ವಿಶೇಷ ತಂಡ ರಚಿಸಿ ಕರೋನಾ ರೂಲ್ಸ್ ಪಾಲನೆಗೆ ಮಾನಿಟರ್ ಮಾಡುವಂಥ ಕ್ರಮಕ್ಕೆ ಮುಂದಾಗ್ತಾ ಇದ್ದೀರಾ? ರಾಜ್ಯದಲ್ಲಿ ಕೊರೋನಾ ಮೂರನೆಯ ಅಲೆಯ ಆತಂಕ ಕೂಡ ಮನೆ ಮಾಡಿದೆ. ನಿನ್ನೆ ಕೂಡ ಮಹತ್ವದ ಆಗಿರ್ತಕ್ಕಂಥ ಒಂದು ಸಭೆಯನ್ನು ಕೂಡ ಸಿ ಎಂ ಅವರು ನಡೆಸಿದ್ದಾರೆ. ಜೊತೆಗೆ ಬಿಬಿಎಂಪಿ ಆಯುಕ್ತರು ಬೆಂಗಳೂರಿನಲ್ಲಿ ಪಾಸಿಟಿವಿಟಿ ರೇಟ್ 2%ಗೆ ಏರಿದ್ರೆ ಲಾಕ್ಡೌನ್ ಆಗುತ್ತೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಇದರ ನಡುವೆ ವೀಕೆಂಡ್ ಶಾಪಿಂಗ್ ಅಂತೂ ಬೆಂಗಳೂರಿಗರದು ಜೋರಾಗಿದೆ. ನಾನಿವತ್ತು ಬೆಂಗಳೂರಿನ ಮಲ್ಲೇಶ್ವರಂನ ಮಾರ್ಕೆಟ್ ಬಳಿದ್ದೇನೆ. ನೋಡಬಹುದಾಗಿದೆ ಯಾವ ರೀತಿ ಜನ ಇದ್ದಾರೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಇನ್ನೇನು ಶ್ರಾವಣ ಮಾಸ ಕೂಡ ಆರಂಭವಾಗ್ತಾ ಇದೆ. ಬರುವ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಕೂಡ ಇದೆ, ಗಣಪತಿ ಹಬ್ಬ ಕೂಡ ಇದೆ, ದಸರಾ ಇದೆ, ದೀಪಾವಳಿ ಇದೆ. ಈ ನಿಟ್ಟಿನಲ್ಲಿ ಬಹುತೇಕ ಜನ ಮಾರ್ಕೆಟ್ನತ್ತ ಮುಖ ಮಾಡ್ತಾ ಇದ್ದಾರೆ. ಬಹಳ ಮಟ್ಟಿಗೂ ಕೂಡ ಜನ ಬರ್ತಾ ಇದ್ದಾರೆ. ಕಾಲಿಡ್ಲಿಕ್ಕೂ ಕೂಡ ಜಾಗ ಇಲ್ಲ. ಅಷ್ಟರ ಮಟ್ಟಿಗೂ ಕೂಡ ಜನಜಂಗುಳಿಯನ್ನು ನಾವು ಮಲ್ಲೇಶ್ವರ ಮಾರ್ಕೆಟ್ ಇರಬಹುದು, ಚಿಕ್ಕಪೇಟೆ ಇರ್ಬೋದು, ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿಯೂ ಕೂಡ ಕಾಣ್ತಾ ಇದ್ದಾವೆ. ಸಂಜೆ ಆಗ್ತಾ ಇದ್ದಂತೆ ಒಂದು ಜಾತ್ರೆಯ ರೀತಿಯಲ್ಲಿ ಮಾರ್ಕೆಟ್ಗಳು ಕೂಡ ವಾಸವಾಗ್ತಾ ಇದ್ದಾವೆ. ಅಷ್ಟರ ಮಟ್ಟಿಗೂ ಕೂಡ ಜನ ಇದ್ದಾರೆ. ಈಗಾಗಲೇ ಶ್ರಾವಣ ಮಾಸ ಆರಂಭ ಆಗಿರೋದ್ರಿಂದ ಸಾಲು ಸಾಲು ಹಬ್ಬಗಳು ಬರ್ತಾ ಇರೋದ್ರಿಂದ ಹೊಸ ಬಟ್ಟೆನ ಖರೀದಿಸಬೇಕು, ಮನೆಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನ ತೆಗೆದುಕೊಳ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಬಹುತೇಕ ಜನ ಕೂಡ ಬಂದಿದ್ದಾರೆ. ಇವತ್ತು ರಜೆ ಬೇರೆ ಇದೆ, ಈ ಹಿನ್ನೆಲೆಯಲ್ಲಿ ಬಹಳ ಸಂಖ್ಯೆಯಲ್ಲಿಯೂ ಕೂಡ ಜನ ಬರ್ತಾ ಇದ್ದಾರೆ. ಯಾರಿಗೂ ಕೂಡ ಇಲ್ಲಿ ಕೊರೋನಾ ಭಯ ಅನ್ನೋದು ಇಲ್ಲವೇ ಇಲ್ಲ, ಮೂರನೇ ಅಲೆಯ ಒಂದು ಆತಂಕ ಸಹ ಇಲ್ಲವೇ ಇಲ್ಲ. ಅಷ್ಟರ ಮಟ್ಟಿಗೂ ಕೂಡ ಸಾಮಾಜಿಕವಾಗಿರ್ತಕ್ಕಂತಹ ಅಂತರವನ್ನು ಮರೆತು, ಕೊರೋನಾ ಇದೆ ಅನ್ನೋದನ್ನೇ ಮರೆತು ಕೂಡ ಜನ ವರ್ತಿಸ್ತಾ ಇದ್ದಾರೆ. ಮಲ್ಲೇಶ್ವರಂನ ಬಹುತೇಕ ಭಾಗಗಳಲ್ಲಿ 6th ಕ್ರಾಸ್ ಇರ್ಬೋದು, 7th ಕ್ರಾಸ್ ಇರ್ಬೋದು, 8th ಕ್ರಾಸ್ ಇರಬಹುದು, ಬಹುತೇಕ ಎಲ್ಲ ಕಡೆಯೂ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಜನರ ದಟ್ಟಣೆಯನ್ನು ಕಾಣ್ತಾ ಇದ್ದಾವೆ. ಗಂಟೆಯಿಂದ ಗಂಟೆಗೆ ಜನರ ದಟ್ಟಣೆ ಕೂಡ ಹೆಚ್ಚಾಗ್ತಾನೆ ಇದೆ. ಒಂದೆಡೆ ಟ್ರಾಫಿಕ್ಗಳ ಸಂಖ್ಯೆ, ವಾಹನಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದ್ರೆ, ಮತ್ತೊಂದೆಡೆ ಫುಟ್ಪಾತ್ಗಳಲ್ಲಿ, ಫುಟ್ಪಾತ್ ವ್ಯಾಪಾರವನ್ನು ಮಾಡುವರ ಸಂಖ್ಯೆ ಇರಬಹುದು, ಫುಟ್ಪಾತ್ಗಳಲ್ಲಿಯೂ ಕೂಡ ಕಾಲಿಡ್ಲಿಕ್ಕೂ ಕೂಡ ಜಾಗ ಇಲ್ಲ. ಅಷ್ಟರ ಮಟ್ಟಿಗೂ ಕೂಡ ಜನ ಬರ್ತಾ ಇದ್ದಾರೆ. ಇದೆಲ್ಲವನ್ನು ನೋಡಿದಾಗ ನಿಜಕ್ಕೂ ಕೂಡ ಒಂದು ಆತಂಕಕಾರಿ ವಿಷಯ ಆಗುತ್ತೆ. ಇಷ್ಟೇ ಹೀಗಾದರೆ ಪಾಸಿಟಿವಿಟಿ ರೇಟ್ ಹೆಚ್ಚಾಗೋದ್ರಲ್ಲಿ ಯಾವುದೇ ರೀತಿಯಿಂದಲೂ ಕೂಡ ಡೌಟ್ ಇಲ್ಲ. ಈಗ 0.75%ಗೆ ಇದ್ದಂತಹ ಒಂದು ಪಾಸಿಟಿವಿಟಿ ರೇಟ್ 1%, 2% ತಲುಪೋದ್ರಲ್ಲಿ ಯಾವುದೇ ರೀತಿಯಿಂದಲೂ ಕೂಡ ಡೌಟ್ ಇಲ್ಲ. ಜನರು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಷ್ಟರ ಮಟ್ಟಿಗೂ ಕೂಡ ಇರುವಂತಹ ಒಂದು ಸ್ಥಳಗಳಲ್ಲಿ, ಹಾಟ್ಸ್ಪಾಟ್ ಆಗುವಂತಹ ಒಂದು ಸ್ಥಳಗಳಲ್ಲಿ ಸಾಮಾನ್ಯ
ಸಾಮಾಜಿಕವಾಗಿರ್ತಕ್ಕಂತಹ ಅಂತರವನ್ನ ಕೂಡ ಪಾಲಿಸಬೇಕಾಗುತ್ತೆ. ಆದ್ರೆ ಮಾರ್ಕೆಟ್ ನಂತ ಪ್ರದೇಶದಲ್ಲಿ ಸಾಮಾಜಿಕವಾಗಿರ್ತಕ್ಕಂತಹ ಅಂತರವನ್ನ ನಾವು ಕಾಯ್ದುಕೊಳ್ಳೋದಂತೂ ಬಹಳ ಕಷ್ಟ ಆಗಿದೆ. ಬಹುತೇಕ ಜನ ಕೊರೋನಾ ನಿಯಮಗಳನ್ನ ಕೂಡ ಪಾಲಿಸ್ತಾ ಇಲ್ಲ. ಸ್ಥಳದಲ್ಲಿ ಮಾರ್ಷಲ್ಗಳು ಸಹ ಇಲ್ಲ. ಅಷ್ಟರ ಮಟ್ಟಿಗೂ ಕೂಡ ಜನ ಇದ್ದಾರೆ. ನಿಜಕ್ಕೂ ಕೂಡ ಮಲೇಶ್ವರಂ ಮಾರ್ಕೆಟ್ ನ ಸ್ಥಿತಿ ಅಂತೂ ಆತಂಕಕಾರಿಯಾಗಿದೆ. ಕ್ಯಾಮರಾ ಪರ್ಸನ್ ಪರಮೇಶ್ ಜೊತೆ ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ. ಲೋಕೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಕೇಶ್, ಈಗ ವೀಕೆಂಡ್ ಗಳಲ್ಲೇ ಜನ ಹಬ್ಬ ಮಾಡ್ದಂಗೆ ಮಾಡ್ತಾ ಇದ್ದಾರೆ ನೋಡ್ತಿದ್ರೆ ಬೆಂಗಳೂರಲ್ಲಿ. ಇನ್ನು ಹಬ್ಬಗಳು ಬೇರೆ ಹತ್ರ ಬರ್ತಾ ಇದೆ, ಆ ಸಂದರ್ಭದಲ್ಲಿ ಹೇಗಪ್ಪ ಬೆಂಗಳೂರಿನ ಕತೆ ಅನ್ಸುತ್ತೆ? ಸೊ BBMP ಪ್ಲಾನ್ ಏನಿದೆ? ವಿಜಯ್, ಖಂಡಿತವಾಗೂ ಈಗ ಸಾಲು ಸಾಲು ಹಬ್ಬಗಳಿವೆ. ಸಾಲು ಸಾಲು ಹಬ್ಬಗಳಿರುವ ಹಿನ್ನೆಲೆಯಲ್ಲಿ ಈ ಹಬ್ಬಗಳೇ ಈಗ ಬೆಂಗಳೂರಿಗೆ ಕಂಟಕ ಆಗ್ತವೆ ಎನ್ನುವಂಥ ಆತಂಕ ಕೂಡ ಈಗ BBMPಯಲ್ಲಿ ಮನೆ ಮಾಡಿರುವಂಥದ್ದು. ಅದರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇರ್ಬೋದು, ಗಣೇಶ ಹಬ್ಬ ಇರ್ಬೋದು, ಮೊಹರಂ ಕಡೆ ದಿನ ಇರ್ಬೋದು, ಜೊತೆಗೆ ಶ್ರಾವಣ ಶನಿವಾರ, ಈ ಒಂದು ಶ್ರಾವಣ ಮಾಸ ಇರೋದ್ರಿಂದ ಇಲ್ಲಿ ಜನ ಗುಂಪು ಸೇರ್ತಾರೆ. ಈ ಹಿನ್ನೆಲೆಯಲ್ಲಿ ಇದನ್ನು ತಡೆಗಟ್ಟಬೇಕು, ಗುಂಪು ತಡೆಗಟ್ಟಬೇಕು, ಮತ್ತು ಜನರಿಗೆ ಅರಿವು ಮೂಡಿಸ್ಬೇಕು ಅಂತೇಳಿ BBMP ಮತ್ತು ಪೊಲೀಸ್ ಕಮಿಷನರ್ ಜೊತೆಗೆ DC ಈ ಮೂರು ಜನರ ನೇತೃತ್ವದಲ್ಲಿ ಒಂದು ವಿಶೇಷ ತನಿಖಾ ತಂಡಗಳನ್ನು ರಚನೆ ಮಾಡುವುದು, ವಿಶೇಷ ತಂಡಗಳನ್ನು ರಚನೆ ಮಾಡಿ ಅಲ್ಲಲ್ಲಿ ಜನಸಂದಣಿ ಪ್ರದೇಶಗಳಲ್ಲಿ ನಿಗಾ ಘಟಕಗಳನ್ನು ಇರಿಸುವಂಥದ್ದು, ಈ ರೀತಿಯಾಗಿ ಅವರಿಗೆ ಅರಿವನ್ನು ಮೂಡಿಸಿ ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗುವಂಥ ಕೆಲಸಕ್ಕೆ ಈಗ BBMP ಮುಂದಾಗಿರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಲೋಕೇಶ್ ಮಾಹಿತಿಗಾಗಿ.